ಓಕೆ ಸೋ ಎಲ್ರಿಗೂ ನಮಸ್ಕಾರ ಈಗಷ್ಟೇ ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋ ಸಿನಿಮಾ ನೋಡ್ಕೊಂಡು ಬಂದ್ವಿ ಆಚೆ ಸಿನಿಮಾ ಟೈಟಲ್ ಕೇಳಿದ ತಕ್ಷಣವೇ ಏನು ಇರಬಹುದು ಅನ್ನೋ ಒಂದು ಒಂದು ಕುತೂಹಲ ಅಂತ ಖಂಡಿತ ಇರುತ್ತೆ ಎಸ್ಪೆಷಲಿ ನಾವು ಈ ಈ ಒಂದು ಟೈಟಲ್ನ ತುಂಬಾ ಕೇಳಿರ್ತೀವಿ ಒಂದು ಒಂದು ಸೋ ಹಾಗಾಗಿ ನಾನು ಕೇಮ್ ಇನ್ ದಿ ಥಿಯೇಟರ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ತರದ ಫಿಲ್ಮ್ ಬ್ಲೂಮಿ ರೈಟಿಂಗ್ ಆಗಿರಲಿ ಪರ್ಫಾರ್ಮೆನ್ಸಸ್ ಆಗಿರಲಿ ನವೀನ್ ಅವರು ಐಶಾನಿ ಅವರು ಯಶ್ ಅವರು ನಿತೇಶ್ ಅವರು ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಪ್ರತಿ ಒಂದು ಕ್ಯಾರೆಕ್ಟರ್ ತುಂಬ ಹತ್ರ ಅನ್ಸುತ್ತೆ ಸೋ ನಮಗೆ ಈ ಕ್ಯಾರೆಕ್ಟರ್ಗಳು ಅಲ್ಟಿಮೇಟ್ಲಿ ಖುಷಿಯನ್ನು ಪಡಿಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ಸೋ ಅದೇ ಒಂದು ಸಿನಿಮಾ ಗೆಲುವು ಅನ್ಸುತ್ತೆ ನನಗೆ ವೆನ್ ಯು ಆರ್ ರೂಟಿಂಗ್ ಫಾರ್ ದ ಕ್ಯಾರೆಕ್ಟರ್ಸ್ ಸೊ ನನಗೆ ತುಂಬಾ ಇಷ್ಟ ಆಯಿತು ಸೊ ದಯವಿಟ್ಟು ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ಅನ್ನೋ ಅಂತ ನಾವೆಲ್ಲ ಕೇಳ್ಕೊತೀವಿ ಸೊ ಪ್ಲೀಸ್ ಬನ್ನಿ ಮತ್ತು ಓಂಕಾರ ಅವ್ರಿಗೂ ಕೂಡ ನನ್ನ ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಇವರು ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ ಮತ್ತು ಅದ್ಭುತವಾಗಿ ಒಂದು ಕ್ಯಾರೆಕ್ಟರ್ ಪಾತ್ರನೂ ಅಭಿನಯಿಸಿದ್ದಾರೆ ಸೊ ಗುಡ್ ಲಕ್ ಇಡೀ ಟೀಮ್ಗೆ ಮತ್ತು ಪ್ಲೀಸ್ ಬನ್ನಿ ಸಿನಿಮಾ ನೋಡಿ ಓಕೆ ಸೊ ಎಲ್ರಿಗೂ ನಮಸ್ಕಾರ ಈಗಷ್ಟೇ ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋ ಸಿನಿಮಾ ನೋಡ್ಕೊಂಡು ಬಂದ್ವಿ ಆಚೆ ಸಿನಿಮಾ ಟೈಟಲ್ ಕೇಳಿದ ತಕ್ಷಣವೇ ಏನಿರಬಹುದು ಅನ್ನೋ ಒಂದು ಒಂದು ಕುತೂಹಲ ಅಂತೂ ಖಂಡಿತ ಇರುತ್ತೆ ಎಸ್ಪೆಷಲಿ ನಾವು ಈ ಈ ಒಂದು ಟೈಟಲ್ನ ತುಂಬ ಕೇಳಿರ್ತೀವಿ ಒಂದು ಒಂದು ಸೊ ಹಾಗಾಗಿ ನಾನು ಕೇಮ್ ಇನ್ ದಿ ಥಿಯೇಟರ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರದ ಫಿಲ್ಮ್ ಬ್ಲೂಮಿ ರೈಟಿಂಗ್ ಆಗಿರಲಿ ಪರ್ಫಾರ್ಮೆನ್ಸಸ್ ಆಗಿರಲಿ ನವೀನ್ ಅವರು ಐಶಾನಿ ಅವರು ಯಶ್ ಅವರು ನಿತೇಶ್ ಅವರು ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಪ್ರತಿ ಒಂದು ಕ್ಯಾರೆಕ್ಟರ್ ತುಂಬ ಹತ್ರ ಅನಿಸುತ್ತೆ ಸೊ ನಮಗೆ ಈ ಕ್ಯಾರೆಕ್ಟರ್ಗಳು ಅಲ್ಟಿಮೇಟ್ಲಿ ಖುಷಿಯನ್ನು ಪಡಿಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ಸೊ ಅದೇ ಒಂದು ಸಿನಿಮಾ ಗೆಲುವು ಅನಿಸುತ್ತೆ ನನಗೆ ವೆನ್ ಯು ಆರ್ ರೂಟಿಂಗ್ ಫಾರ್ ದ ಕ್ಯಾರೆಕ್ಟರ್ಸ್ ಸೊ ನನಗೆ ತುಂಬಾ ಇಷ್ಟ ಆಯಿತು ಸೊ ದಯವಿಟ್ಟು ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ಅನ್ನೋ ಅಂತ ನಾವೆಲ್ಲ ಕೇಳ್ಕೊತೀವಿ ಸೊ ಪ್ಲೀಸ್ ಬನ್ನಿ ಮತ್ತು ಓಂಕಾರ ಅವ್ರಿಗೂ ಕೂಡ ನನ್ನ ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಇವರು ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ ಮತ್ತು ಅದ್ಭುತವಾಗಿ ಒಂದು ಕ್ಯಾರೆಕ್ಟರ್ ಪಾತ್ರನೂ ಅಭಿನಯಿಸಿದ್ದಾರೆ ಸೊ ಗುಡ್ ಲಕ್ ಇಡೀ ಟೀಮ್ಗೆ ಮತ್ತು ಪ್ಲೀಸ್ ಬನ್ನಿ ಸಿನಿಮಾ ನೋಡಿ